ವೀಕ್ಷಕರಿಗೆ ನಮಸ್ಕಾರ ನಾಂದಿ ಭಾಗದ ಹದಿನೆಂಟನೆಯ ಪದ್ಯ ಇದು ಈ ಪದ್ಯದಲ್ಲಿ ಯುದ್ಧಮಲ್ಲನ ಮಗನ ಕುರಿತು ಪಂಪ ವರ್ಣನೆ ಮಾಡುತ್ತಾನೆ ಶ್ರೀಪತಿಗೆ ಯುದ್ಧಮಲ್ಲ ಮಹೀಪತಿಗೆ ನೆಗಳತೆ ಪುಟ್ಟೆ ಪುಟ್ಟಿದ ಅಖಿಳಕ್ಷ್ಮಾ ಪಾಲ ಮೌಳಿ ಮಣಿಕಿರಣ ಪಾಳಿತ ನಕಮಯೂಖ ರಂಜಿತ ಚರಣೋ ಚರಣ ಈಗ ಇದರ ವಿವರಣೆಯನ್ನು ಗಮನಿಸೋಣ ಶ್ರೀಪತಿಗೆ ಯುದ್ಧಮಲ್ಲ ಮಹೀಪತಿಗೆ ನೆಗಳತೆ ಪುಟ್ಟೆ ಪುಟ್ಟಿದಂ ಅಖಿಲ ಅಕ್ಷ್ಮಾಪಾಲ ಅಖಿಲ ಕ್ಷ್ಮಾಪಾಲ ಮೌಳಿ ಕಿರಣಾಪಾಳಿತ ನಖ ಮಯೂಖ ರಂಜಿತ ಚರಣಂ ಅಂದರೆ ಶ್ರೀಪತಿಗೆ ಯುದ್ಧಮಲ್ಲ ಎನ್ನುವಂತಹ ಶ್ರೀಪತಿಗೆ ಆ ರಾಜನಿಗೆ ಮಹಿಪತಿಗೆ ಮಹಿಪತಿ ಅಂದರೆ ರಾಜನಿಗೆ ನೆಗಳತೆ ಕೀರ್ತಿ ಪುಟ್ಟೆ ಪುಟ್ಟಿದ ಕೀರ್ತಿಯೇ ಹುಟ್ಟುವ ಹಾಗೆ ಒಬ್ಬ ಮಗ ಹುಟ್ಟಿದನಂತೆ ಅವನು ಅಖಿಲಕ್ಷ್ಮಾಪಾಲ ಮೌಳಿ ಮಣಿ ಕಿರಣ ಅಖಿಲ ಸಮಸ್ತ ಕ್ಷ್ಮಾಪಾಲ ಕ್ಷ್ಮಾ ಅಂದರೆ ಭೂಮಿ ಸಮಸ್ತ ಭೂಮಿ ಪಾಲಕರ ಮಣಿರಿ ಖಚಿತವಾದ ಕಿರೀಟಗಳಿಂದ ಮಂಡಿಸಲ್ಪಟ್ಟ ಕಾಂತಿಯುಕ್ತವಾದ ಉಗುರುಗಳು ಇರುವ ಪಾದವನ್ನು ಉಳ್ಳವನಾಗಿದ್ದವನು ಅಖಿಳ ಸಮಸ್ತ ಕ್ಷ್ಮಾಪಾಲ ಭೂಮಿಪಾಲಕರ ಮೌಳಿ ಕಿರೀಟ ಮಣಿಕಿರಣ ಆ ಕಿರೀಟದಲ್ಲಿರುವ ರತ್ನಮಣಿಗಳಿಂದ ಪಾಳಿತ ಅಲಂಕರಿಸಲ್ಪಟ್ಟ ನಖ ಅಂದರೆ ಉಗುರು ಮಯೂಕ ಕಿರಣ ರಂಜಿತ ಚರಣಂ ಆ ಉಗುರುಗಳ ಕಿರಣಗಳಿಂದ ರಂಜಿಸಲ್ಪಟ್ಟ ಪಾದ ಇರುವಂತಹ ಒಬ್ಬ ಮಗ ಹುಟ್ಟಿದ